ವೀಕ್ಷಕರೇ, ಈಗ ನಾನು ದಿಢೀರಾಗಿ ಬಿಸಿ ಬಿಸಿ ರೋಲ್ಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ವಿಶೇಷ ಅಂತಿದ್ದೀರಾ? ಖಂಡಿತವಾಗ್ಲೂ ಇದರಲ್ಲಿ ವಿಶೇಷ ಇದೆ. ಏನಕ್ಕಂದ್ರೆ ನಾನೀಗ ಮಾಡೋದ್ ತೋರಿಸ್ತಾ ಇದ್ದೀನಿ, ಬಾಳೆಕಾಯಿ ಬಜ್ಜಿ ಬ್ರೆಡ್ ರೋಲ್ಸ್. ನೀವು ಈ ಹಿಂದೆ ಪನ್ನೀರ್ ರೋಲ್ಸ್ ನೋಡಿರ್ತೀರ, ಆಲೂ ರೋಲ್ಸ್ ನೋಡಿರ್ತೀರ, ಆದ್ರೆ ಇವತ್ತು ನಾನು ಬಾಳೆಕಾಯಿ ಬಜ್ಜಿ ಬ್ರೆಡ್ ರೋಲ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇನ್ನು ಒಂದ್ಸಾರಿ ಈ ಬಾಳೆ ಬಜ್ಜಿ ಬ್ರೆಡ್ ರೋಲ್ ಅನ್ನ ಟೇಸ್ಟ್ ಮಾಡಿ ನೋಡಿ. ಮನೆಗೆ ಯಾರೇ ಗೆಸ್ಟ್ ಬಂದ್ರು ಕೂಡ ಯಾವಾಗ್ಲೂ ನೀವು ಈ ರೋಲ್ಸ್ ಅನ್ನೇ ಮಾಡಿ ಅವ್ರಿಗೆ ಕೊಡ್ತೀರಾ, ಅಷ್ಟು ಟೇಸ್ಟಿ ಆಗಿರತ್ತೆ. ಹಾಗಾದ್ರೆ ಬನ್ನಿ, ದಿಢೀರಾಗಿ ಈ ಅಡಿಗೆಗೆ ಏನೇನ್ ಪದಾರ್ಥ ಬೇಕು ಅಂತ ನೋಡೋಣ. ಬ್ರೆಡ್, ಮೈದಾ ಹಿಟ್ಟು, ಎಣ್ಣೆ, ಚಿರೋಟಿ ರವೆ, ಬಾಳೆಕಾಯಿ, ಕಡಲೆ ಹಿಟ್ಟು, ಖಾರದ ಪುಡಿ, ಕೊತ್ತಂಬರಿ, ಉಪ್ಪು. ಈಗ ಮಾಡ್ತಾ ಇದ್ದೀವಿ ದಿಢೀರಾಗಿ ಬಾಳೆಕಾಯಿ ಬಜ್ಜಿ ಬ್ರೆಡ್ ರೋಲ್. ಸೊ ನಾನು ಮುಂಚೆನೆ ಎಣ್ಣೆ ಕಾಯಕಿಟ್ಟಿದ್ದೀನಿ, ಯಾಕಂದ್ರೆ ಬೇಗ ಮಾಡ್ಬೇಕಲ್ವಾ. ಹಾಗೆ ಕಡಲೆ ಹಿಟ್ಟಿಗೆ ಸ್ವಲ್ಪ ಖಾರದ ಪುಡಿ, ಉಪ್ಪು, ಸೋಡಾ, ನೀರು ಹಾಕ್ಬಿಟ್ಟು ಈ ತರ ಬಜ್ಜಿ ಹಿಟ್ಟು ಈ ತರ ರೆಡಿ ಮಾಡಿಟ್ಟಿದ್ದೀನಿ. ಅದರ ಜೊತೆಗೆ ಬಾಳೆಕಾಯಿ ಕೂಡ ಸಿಪ್ಪೆ ತೆಗೆದ್ಬಿಟ್ಟು ಈ ತರ ಕಟ್ ಮಾಡಿದ್ದೀನಿ. ಸ್ವಲ್ಪ ನೀರಲ್ಲಿ ಹಾಕಿಟ್ಬಿಡಿ ಕಟ್ ಮಾಡಿದ್ಮೇಲೆ, ಅಂದರೆ ಕಪ್ಪಾಗೋದಿಲ್ಲ. ಇನ್ನು ಇದಂತೂ ಮೈದಾ ಹಿಟ್ಟು, ನಿಮಗೆ ಗೊತ್ತಿದೆ, ಯಾಕಂದರೆ ರೋಲ್ಸನ್ನು ಹಾಗೆ ಹಾಕೋಕ್ಕಾಗಲ್ಲ ಎಣ್ಣೆಯಲ್ಲಿ, ಅದಕ್ಕೋಸ್ಕರ ಮೇಲೆ ಮೈದಾ ಹಿಟ್ಟಿನ ಹಿಟ್ಟಿದ್ರೆ ಚೆನ್ನಾಗಿರುತ್ತೆ. ಇನ್ನು ಬ್ರೆಡ್ ರೋಲ್ ರೆಡಿ ಆದಮೇಲೆ ಮೈದಾ ಹಿಟ್ಟಿನ ಲೇಪನ ಮಾಡ್ಬೋದು, ಎಣ್ಣೆಯಲ್ಲಿ ಬಿಟ್ಕೊಳ್ಳಲ್ಲ. ಫಸ್ಟು ಬಜ್ಜಿನ ರೆಡಿ ಮಾಡ್ಕೊಳ್ಳೋಣ. ಬಾಳೆಕಾಯಿ ಬಜ್ಜಿ ರೆಡಿ ಆಯಿತು. ಈ ಹಿಂದೆ ನಾವು ನಿಮಗೆ ಬಾಳೆಕಾಯಿ ಬಾತ್ ಮಾಡೋದನ್ನ ತೋರಿಸಿದ್ವಿ ಅಲ್ವಾ. ಇನ್ನು ನಿಮಗೆ ಚಿಪ್ಸ್ ಅಂತೂ ಗೊತ್ತೇ ಇರುತ್ತೆ, ಬಾಳೆಕಾಯಿ ಪಲ್ಯ ಮಾಡ್ತೀವಿ. ಇದು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಅಡುಗೆ. ನೀವು ಬಾಳೆಕಾಯಿ ಬಾತ್ ಮಾಡಿಬಿಟ್ಟು ಬಾಳೆಕಾಯಿ ಬ್ರೆಡ್ ರೋಲ್ಸನ್ನು ಮಾಡಿ ನೋಡಿ, ಇನ್ನೂ ಟೇಸ್ಟಿಯಾಗಿರುತ್ತೆ. ಈಗ ಬಜ್ಜಿ ಅಂತೂ ರೆಡಿ ಆಯಿತು, ರೋಲ್ಸ್ ರೆಡಿ ಮಾಡಬೇಕಲ್ವಾ. ಅದಕ್ಕೋಸ್ಕರ ಈ ಬ್ರೆಡ್ ಪೀಸನ್ನು ಈ ಥರ ನೀರಲ್ಲಿ ಅದ್ದಿದ ತಕ್ಷಣ ತೆಗೆದ್ಬಿಡಿ, ಹಾಗೆ ನೀರನ್ನೆಲ್ಲ ಹಿಂಡ್ಬಿಡಬೇಕು. ಈ ಥರ ಒಂದು ಬಾಳೆಕಾಯಿ ಬಜ್ಜಿನ ಬ್ರೆಡ್ ಮೇಲಿಡಿ, ಹಾಗೆ ಒಂದು ಸ್ವಲ್ಪ ಸೋಂಪು ಕಾಳು ಕೂಡ ಹಾಕಬೇಕು. ನೋಡಿ ವೀಕ್ಷಕರೇ, ಈ ಅಡುಗೆಗೆ ಸೋಂಪು ಕಾಳು ಬಳಸೋದು ತುಂಬ ಒಳ್ಳೆಯದು. ಏನಕ್ಕಂದರೆ ಕರೆದಿರುವಂಥ ಪದಾರ್ಥ ಸ್ವಲ್ಪ ಹೆವಿ ಅಲ್ವಾ ಜೀರ್ಣ ಆಗೋದಕ್ಕೆ, ಅದಕ್ಕೆ ಸೋಂಪು ಕಾಳನ್ನು ಬಳಸಿದರೆ ಬೇಗ ಜೀರ್ಣ ಆಗುತ್ತೆ. ಹಾಗೆ ಚೂರು ಕೊತ್ತಂಬರಿ ಕೂಡ ಹಾಕಬೇಕು ಒಳಗಡೆ. ಇನ್ನು ನಿಮಗಂತೂ ಗೊತ್ತೇ ಇದೆ ರೋಲ್ಸ್ ಹೇಗೆ ಮಾಡಬೇಕು ಅಂತ. ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಎಣ್ಣೆಯಲ್ಲಿ ಒಡ್ಕೊಂಡು ಬಿಡುತ್ತೆ. ಈ ಥರ ಮೈದಾ ಹಿಟ್ಟಿನಲ್ಲಿ ಅದ್ದಿದ್ಮೇಲೆ ಈ ಥರ ಚಿರೋಟಿ ರವೆ ತಗೊಳ್ಳಿ, ಅದರಲ್ಲಿ ಈ ಥರ ಅದ್ಬೇಕು. ನಾವು ಎವ್ರಿಟೈಮ್ ಈ ಥರ ರೋಲ್ಸ್ ಮಾಡೋದಾದರೆ ಬ್ರೆಡ್ ಪುಡಿನೇ ತಗೊಳ್ತಾ ಇದ್ವಲ್ವಾ, ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿ ಚಿರೋಟಿ ರವೆನ ಬಳಸ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಇದು ಕೂಡ. ಸ್ವಲ್ಪ ಉರಿ ಕಡಿಮೆ ಇಡೋಣ, ಒಂದೆರಡು ಮೂರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದರಲ್ಲೂ ಟೀ ಟೈಮ್ಗೇನಾದರೂ ಈ ಥರದ್ದು ಮಾಡಿಬಿಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಏನಕ್ಕಂದರೆ ಟೀ ಟೈಮ್ಗೆ ಸ್ವಲ್ಪ ಕರೆದಿರುವಂಥ ಪದಾರ್ಥ ಇದ್ದರೆ ಚೆನ್ನಾಗಲ್ವಾ.
ನೋಡಿದ್ರಾ ದಿಢೀರಾಗಿ ಬಾಳೆಕಾಯಿ ಬಜ್ಜಿ ಬ್ರೆಡ್ ರೋಲ್ ಹೇಗೆ ಮಾಡೋದು ಅಂತ? ನಿಮ್ಮ ಮನೆಯಲ್ಲೂ ಇದನ್ನು ಇವತ್ತು ಸಂಜೆನೇ ಟ್ರೈ ಮಾಡಿ, ಟೇ ಹೇಗಿದೆ ಅಂತ ನಿಮಗೂ ಕೂಡ ಗೊತ್ತಾಗತ್ತೆ. ನಾನಂತೂ ದಿಢೀರಾಗಿ ಮಾಡಿದ್ದೀನಿ, ಬಿಸಿ ಬಿಸಿಯಾಗಿದೆ. ಸೊ ಜೊತೆಗೆ ಸಾಸ್ ಕೂಡ ರೆಡಿ ಇದೆ, ಹಾಗೆ ಸ್ವಲ್ಪ ಕಾಫಿ ರೆಡಿ ಇದ್ರೆ ಇವತ್ತಿನ ಸಂಜೆ ಬೊಂಬಾಟಾಗಿರತ್ತೆ. ಬಾಳೆಕಾಯನ್ನು ಕಟ್ ಮಾಡಿಕೊಂಡು ಈ ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಹಾಕಿ ಕರಿಯಿರಿ. ನೀರಿನಲ್ಲಿ ಡಿಪ್ ಮಾಡಿದ ಬ್ರೆಡ್, ಕರಿದ ಬಾಳೆಕಾಯಿ ಬಜ್ಜಿ, ಸೋಂಪು, ಕೊತ್ತಂಬರಿಯನ್ನು ಹಾಕಿ ರೋಲ್ ಮಾಡಿ ಮೈದಾ ಹಿಟ್ಟಿನಲ್ಲಿ ಡಿಪ್ ಮಾಡಿ ಚಿರೋಟಿ ರವೆಯಲ್ಲಿ ಹೊರಳಿಸಿ ಬಿಸಿಯಾದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಯಿರಿ. ಸರ್ವಿಂಗ್ ಪ್ಲೇಟಿ ಇಟ್ಟು ಈಗ ಬಿಸಿ ಬಿಸಿಯಾದ ಬಾಳೆಕಾಯಿ ಬಜ್ಜಿ ಬ್ರೆಡ್ ರೋಲ್ಸನ್ನು ಸರ್ವ್ ಮಾಡಿ.